ಬಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ರುಚಿಕರವಾದ ಕೊಕೊನಟ್ ಲೆಮನ್ ಚಿಕನ್ ಮಾಡುವ ಸಖತ್ತಾಗಿರ್ತದೆ ಸ್ನೇಹಿತರೆ ಡಿಫ್ರೆಂಟಾಗಿಯೂ ಕೂಡ ಇದೆ ಇದು ಮೊದಲಿಗೆ ಇಲ್ಲಿ ನಾನು ಎರಡರಿಂದ ಮೂರು ಗ್ಲಾಸ್ನಷ್ಟು ದಪ್ಪ ತೆಂಗಿನ ಹಾಲನ್ನು ತಗೊಂಡು ಎರಡು ಲಿಂಬೆ ಹಣ್ಣನ್ನು ಅದಕ್ಕೆ ಹಿಂಡ್ತಾ ಇದ್ದೇನೆ ಸುಮಾರು ಒಂದು ಕೆ ಜಿ ಚಿಕನ್ನಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಇಲ್ಲಿ ತೆಗೆದುಕೊಂಡು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಸ್ಪೆಷಲ್ ಸಂಡೆಗಾಗಿ ಸ್ಪೆಷಲ್ ರೆಸಿಪಿ ಇದು ಲೈಟ್ ಸ್ಪೈಸಿ ಸೂಪರ್ ಟೇಸ್ಟಿಯಾಗಿರ್ತದೆ ಪರೋಟ ಅನ್ನ ಚಪಾತಿ ದೋಸೆ ಇಡ್ಲಿ ಜೊತೆಗೆ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಚಮಚ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದೇನು ಚೆನ್ನಾಗಿ ಮಿಕ್ಸ್ ಆಯಿತು ಅನ್ನುವಾಗ ಒಂದು ಕೆ ಜಿ ಕ್ಲೀನ್ ಮಾಡಿಟ್ಟಂತಹ ಕೋಳಿ ಚಿಕನ್ ಪೀಸ್ಗಳನ್ನು ಹಾಕೊಳ್ತಾ ಇದ್ದೇನೆ ಸಣ್ಣ ಸಣ್ಣ ಚಿಕನ್ ಪೀಸ್ ಬೇಡ ಅಂತ ಹೇಳುವವರು ಚಿಕನ್ ಬ್ರೆಸ್ಟ್ ಪೀಸ್ಗಳನ್ನು ತಗೊಳ್ಬಹುದು ನಂತರ ಬೇಕಾದರೆ ಅದನ್ನು ಕಟ್ ಮಾಡಿ ಗ್ರೇವಿ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸುಮಾರು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ ಅರ್ಧ ಗಂಟೆಯ ಬಳಿಕ ಇದಕ್ಕೆ ಎರಡರಿಂದ ಮೂರು ಚಮಚ ಕಾರ್ನ್ಫ್ಲೋರ್ ಪುಡಿ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಮೊದಲೇ ಹಾಕಿಟ್ರೆ ಮ್ಯಾರಿನೇಷನ್ ಸ್ವಲ್ಪ ಕರೆಕ್ಟ್ ಆಗೋದಿಲ್ಲ ಅನ್ನೋ ಕಾರಣದಿಂದ ಕೊನೆಯದಾಗಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಂತರ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡ್ತೇನೆ ಸ್ವಲ್ಪ ಅಂದರೆ ಒಂದು ಕಾಲು ಬೌಲ್ನಷ್ಟು ಎಣ್ಣೆ ಸಾಕು ನಂತರ ಇದಕ್ಕೆ ನಾವು ಏನು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನ್ ಅಲ್ಲ ಅದನ್ನು ಇದರಲ್ಲಿ ಫ್ರೈ ಮಾಡಬೇಕು ಸರಿಯಾಗಿ ಇದು ಬಿಸಿಯಾಗಲಿ ಹೀಗೆ ಒಂದೊಂದೇ ಪೀಸ್ಗಳನ್ನು ಹಾಕಿಕೊಂಡು ಎರಡೂ ಬದಿಯು ಕುಕ್ ಮಾಡುವಂಥದ್ದು ಸ್ನೇಹಿತರೆ ಎಣ್ಣೆ ಸಿಡಿತದೆ ಅಂತಾದರೆ ಮುಚ್ಚಳವನ್ನು ಮುಚ್ಚಿ ಕುಕ್ ಮಾಡ್ಕೊಳ್ಳಿ ಕೇವಲ ಕಾಲು ಬೌಲ್ ಎಣ್ಣೆಯಲ್ಲಿ ಎಲ್ಲ ಪೀಸ್ಗಳನ್ನು ನಾವು ಫ್ರೈ ಮಾಡಿಕೊಳ್ಬಹುದು ಒಂದು ಅರ್ಧದಷ್ಟು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಬೇಯಿಸ್ಕೊಂಡಂತಹ ಪೀಸ್ಗಳನ್ನೆಲ್ಲ ನಾನೀಗ ತೆಗೆದಿಡ್ತೇನೆ ಪೂರ್ತಿಯಾಗಿ ಎಲ್ಲ ಒಂದು ಕೆ ಜಿಯಷ್ಟು ಚಿಕನ್ ಪೀಸ್ಗಳನ್ನು ಇದೇ ರೀತಿ ಕುಕ್ ಮಾಡ್ಕೊಂಡಿದ್ದೇನೆ ನೋಡಿ ಎಸ್ ಎಲ್ಲ ರೆಡಿಯಾಗಿದೆ ಈಗ ಅದೇ ಪ್ಯಾನಿಗೆ ಅದೇ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಬಡ ಸೊಪ್ಪು ಚೆನ್ನಾಗಿ ಚಟ್ಪಟ ಅಂತ ಇದೆ ಬಡಸೊಪ್ಪು ಈಗ ನಂತರ ಅದಕ್ಕೆ ನಾವು ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳುವ ಕರಿಬೇವು ಒಳ್ಳೆಯ ಅರೋಮವನ್ನು ಆ್ಯಡ್ ಮಾಡ್ತದೆ ಎಸ್ ಪೂರ್ತಿಯಾಗಿ ಹಾಕ್ಕೊಂಡೆ ನೋಡಿ ನಂತರ ಒಂದು ಸಣ್ಣಗೆ ಮಿಕ್ಸ್ ಕೊಟ್ಟು ಒಂದು ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ತುಂಬ ಸಣ್ಣಗಾಗಿದೆ ಒಂಥರ ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ ಇದನ್ನು ಎಸ್ ಗ್ರೇವಿ ಅಂದರೆ ಇದರಲ್ಲಿ ಬಾಯಿಗೇನು ಹೆಚ್ಚಾಗಿ ಸಿಗಬಾರ್ದು ಅನ್ನೋ ಕಾರಣದಿಂದ ತುಂಬ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ ಈಗ ಕುಕ್ ಮಾಡಿದಂತಹ ಚಿಕನ್ ಪೀಸ್ಗಳೇನಿದೆ ಅದನ್ನು ಹಾಕಿಕೊಳ್ಳುವ ಎಸ್ ನಂತರ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟು ಉಳ್ದಂತಹ ಏನು ತೆಂಗಿನಕಾಯಿ ಹಾಲಿನ ಮಿಶ್ರಣ ಇದೆ ಅದನ್ನು ಹಾಕಿಕೊಂಡೆ ಉಪ್ಪನ್ನು ಖಾರವನ್ನು ಈ ಟೈಮಲ್ಲಿ ನಾವು ಎಡ್ಜಸ್ಟ್ ಮಾಡಿಕೊಳ್ಬಹುದು ಸುಮಾರು ಒಂದು ಹತ್ತು ನಿಮಿಷ ಈ ಒಂದು ಗ್ರೇವಿಯಲ್ಲಿ ಇದು ಕುಕ್ಕಾಗಲಿ ನಾವು ಆಲ್ರೆಡಿ ಆ ತೆಂಗಿನಕಾಯಿ ಹಾಲಿನ ಮಿಶ್ರಣಕ್ಕೆ ಉಪ್ಪೆಲ್ಲ ಹಾಕಿದ್ರಿಂದ ಸಾಮಾನ್ಯವಾಗಿ ಸರಿ ಇರ್ತದೆ ಚೆನ್ನಾಗಿ ಕುಕ್ಕಾದ ನಂತರ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಯಾದ ಕಾಕೋನಟ್ ಲೆಮನ್ ಚಿಕನ್ ರೆಡಿಯಾಗಿದೆ ಸ್ನೇಹಿತರೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್